ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಬಳಿಗೇರಿ ಕ್ಷೇತ್ರದ ಹಾಲಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಚಂದ್ರವ್ವ ಮತ್ತು ಅವರ ಯಜಮಾನರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ 20 ವರ್ಷದಿಂದಲೇ ನಿರಂತರವಾಗಿ ಜನಸೇವೆ ಮಾಡ್ಕೊಂಡು ಬಂದಿರುವ ಈ ಪಂಚಾಯಿತಿಯ ಸಮಾಜ ಸೇವಕರಾದ ಶ್ರೀಮಾನ್ಯ ಮಲ್ಲಪ್ಪ ಪಾಟೀಲ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಈ ದಂಪತಿಗಳಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಮೇಡಮ್, ನಿಮ್ಮ ಒಂದು ಪರಿಚಯ ಕೊಡಿ. ನಿಮ್ಮ ಹೆಸರು ಹೇಳಿ ಮೇಡಮ್. ನಿಂಬರ ಚಂದ್ರವ್ವ. ಖಂಡಿತ ಸರ್, ನಿಮ್ಮ ಪರಿಚಯ ಕೊಡಿ ಸರ್ ಒಂದು. ಮಲಗೌಡ ಲಕ್ಷ್ಮಣ್ ಪಾಟೀಲ್ ರೀ. ನಾವು ಮಾಜಿ ಪಂಚಾಯತಿ ಮೆಂಬರ್ ರೀ. ಓಕೆ ಸರ್, ಪಂಚಾಯತಿ ಮೆಂಬರ್ ಇದ್ದಾಗ ಏನೇನು ಕೆಲಸ ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ. ಯಾನ್ ರೋಡ ಇದನ್ನು ಮಾಡಿಸಿದಿರೋವಾಗ ರೀ. ಹ್ಞೂ, ರೋಡ್ ಕೊಡ್ರಿ, ಇದನ್ನು ಮಾಡಿದ್ವಿ. ಎಲ್ಲೆಲ್ಲಿ ಮಾಡಿದ್ದೀರಾ ರೋಡ್? ರೋಡ್ ಇಲ್ಲಿ ಊರಾಗ ಮಾಡಿಸಿದ್ವಿ. ಊರಾಗ ರೋಡ್ ಮಾಡಿಸಿದ್ದೀರಾ. ನೀರಿನ ವ್ಯವಸ್ಥೆ ಪಂಚಾಯತಿ ಮೆಂಬರ್ ಇದ್ದಾಗ? ಅವಾಗೂ ಮಾಡಿಸಿದ್ರು. ಆ ಕುಡಿನೀರಿಂದೆಲ್ಲ ಇದನ್ನು ಮಾಡಿದ್ರು, ಊರಾಗೆಲ್ಲ ಕುಡಿನೀರಿಂದೆಲ್ಲ ನಳ ಮಾಡಿಸಿದ್ರು ನಾವು. ಹಾಂ, ಶಾಲೆ ಮಾಡಿಸಿದಾರೆ ಹೇಳಿ ಜೋರಾಗಿ. ಶಾಲೆ ಮಾಡಿಸಿದ್ರು. ಶಾಲೆ ಮಾಡಿಸಿದ್ರ? ಪ್ರೈಮರಿನಾ, ಅಂಗನವಾಡಿನಾ, ಹೈಸ್ಕೂಲ? ಕನ್ನಡ ಶಾಲೆ. ಕನ್ನಡ ಶಾಲೆ. ಅಲ್ಲಿ ಪೈಪ್ ಲೈನ್ ಮಾಡಿಸಿದ್ರಿ, ಮತ್ತ ರೋಡ್ ಹೋಗಿಸಿದ್ರಿ, ಮತ್ತ ಶಾಲೆ ಒಂದು ಹಾಕ್ಸಿದ್ರಿ, ಅದು ಪತ್ರ ಹಾಕ್ಸಿದ್ರು. ಮತ್ತೆ ಕರೆಂಟ್ ವ್ಯವಸ್ಥೆ? ಕರೆಂಟ್ ವ್ಯವಸ್ಥೆ ಮಾಡಿಸಿಲ್ಲ ನಾವು. ಓಕೆ, ಮತ್ತೆ ರೈತರಿಗೆ ಏನು ಅನುಕೂಲ ಮಾಡಿಸಿದ್ರಾ? ರೈತರಿಗೆ ಏನು ಒಡ್ಡ ಬದು ಓದು ಹಾಕ್ಸಿದ್ರು. ಹ್ಞೂ, ಚರಂಡಿ ಗಟಾರ ಮಾಡಿಸಿದ್ರು. ಗಟಾರ ಮಾಡಿಸಿದ್ರಾ? ಓಕೆ. ಈಗ ನಿಮ್ಮ ಮನೆಯವರು ಟಿ ಪಿ ಮೆಂಬರ್ ಆಗಿದ್ದಾರೆ. ಈ ಟಿ ಪಿ ಮೆಂಬರ್ ಆಗಿ 3 ವರ್ಷ ಆಗೈತೆ. 3 ಬಾರಿ ಅನುದಾನ ಬಂದೈತೆ. ಈ 3 ಬಾರಿ ಏನೇನು ಕೆಲಸ ಮಾಡಿದ್ರ? ಒಂದು ಅಂಬಾಬಾಯಿ ರೋಡ್ ಹೋದ್ರಿ. ಹ್ಞೂ, ಒಂದು ಈ ಹುಚ್ಚಗೋಡ್ ತೋಟಕ್ಕೆ ಇಲ್ಲಿ ಸಾರಿಗೆ ಸಾಲ್ತಾಗ ರೋಡ್ ಮಾಡಿದ್ರಿ. ಮತ್ತು ಒಂದು ಸರಿ ರೀ ನೀರಿನ ಕನ್ನಡ ಸಾಲಿಗೆ ಕುಡ್ಲಕ್ಕ ನೀರು ರೀ. ಮತ್ತು ಅದಕ್ಕೆ ಸಾಲಿ ರಿಪೇರಿ ಪತ್ರ ಹಾಕಿದ್ವಿ ರೀ. ಮತ್ತು ಒಂದು SDT ಒಳಗ ಎರಡು ಇದನ್ನು ಬಂದಿದ್ದು ರೀ, ಅವು ದೀಪ ಹೋತ್ರ ಮಾಡಿಸಿದ್ದೀವಿ. ಎಲ್ಲ ಮಾಡಿಸಿದ್ದೀರಾ? ಮಾಡಿಸಿದ್ವಿ. ರೈತರಿಗೆ? ರೈತರಿಗೆ ಅನ್ನ ಹಿಂಗೆ ಅನುಕೂಲ ಮಾಡಿಸಿದ್ರು ನಾವು. ಕೃಷಿ ಹೊಂಡ ಆಗಿರಲಿ, ಟಾರ್ಪಲ್ ಅವೆಲ್ಲ ಕೊಟ್ಟಿದ್ದೀರಾ? ಬಂದಿಲ್ಲ. ಓಕೆ. ಅಂಗವಿಕಲರಿಗೆ ಗಾಡಿ ಗೀಡಿ ಕೊಟ್ಟಿದ್ದೀರಾ? ಸೈಕಲ್ ಇನ್ನೂ ಬಂದಿಲ್ಲ ಹೇಳಿದ್ದೀರಾ? ಅರ್ಜಿ ಎಲ್ಲ ಕೊಟ್ಟಿದ್ದೀರಾ? ಹಾಂ. ಮತ್ತೆ ಬೇರೆ ಏನೇನು ಕೆಲಸ ಮಾಡಿದ್ದೀರಾ? ಸಮುದಾಯ ಭವನ ಮಾಡಿಸಿದ. ಓಕೆ, ಎಷ್ಟು ಲಕ್ಷ ಖರ್ಚಾಯಿತು ಸಮುದಾಯ ಭವನಕ್ಕೆ? ಸಮುದಾಯ ಭವನಕ್ಕೆ ನಾವು ಕೈಯಿಂದ ಹಾಕಿ ಮಾಡಿದ್ರು, ಒಂದು 3 ಲಕ್ಷದ ಮ್ಯಾಗ ಬಂದ್ರಿ. ಹ್ಞೂ, ನೀವು ಅನುದಾನ ಜೊತೆ ಕೈಯಿಂದ ಹಾಕಿದ್ದೀರ? ರೊಕ್ಕ ಕೈಯಿಂದ ಹಾಕಿ ಮಾಡಿಸಿದ್ದೀರಾ? ಹ್ಞೂ, ಖಂಡಿತ. ಈಗ ಮತ್ತೆ 2 ವರ್ಷ ಅನುದಾನ ಬರೋದೈತೆ. ಈ ಬಾರಿ ಅನುದಾನನೂ ಜಾಸ್ತಿ ಆಗೈತೆ. ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ ಮುಂದೆ? ಅದೇ ಏನು ಮಾಡ್ಬೇಕು, ನಮಗೆ ರೋಡ್ ಹಾಕ್ಸೋ ಏನು ಅದನ್ನು ಇದು ಕಾಂಕ್ರೀಟ್ ಗುಡಿ ದಂಡಿ ಹಿಡಿದು ಇದನ್ನು ಮಾಡಿಸ್ಬೇಕು. ಎರಡು ಯೋಚನೆ ಮಾಡ್ತಾ ಇದ್ದೀರಾ? ಜನ ಏನು ಕೇಳ್ತಾವ್ರೆ? ಜನ ಏನು ರೀ, ರೋಡ ಹೋಗಿ ಅಂತ ಹೇಳಿ ಅಂದಿದ್ದಾರೆ ರೀ. ಹ್ಞೂ, ಅದು ರಾಡಿ ಈಗ ಒಟ್ಟಕ್ಕೆ ಗರ್ಸು ಯಾವಡ್ದು ಬಿಡೋದಿಲ್ಲ. ಅದ ಏನು ಮಾಡ್ಬೋದು ಹೇಳಿ ವಿಚಾರ ಮಾಡಲಿಕ್ಕೆ. ಹ್ಞೂ, ವಿಚಾರ ಮಾಡ್ತಾ ಇದ್ದೀರಾ. ಓಕೆ. ಬೇರೆ ಇಲ್ಲಿ ನಿಮ್ಮ ZPR ಸೇರ್ತಾರೆ? ನಮ್ಮ ಅನಂತಪುರ ZP. ಅನಂತಪುರ ZP ಇಲ್ಲಿ ಕೆಲಸ ಮಾಡೋರ ಜಿಲ್ಲಾ ಪಂಚಾಯತಿಯವರು ಮಾಡ್ತಾರೆ. ಏನೇನು ಮಾಡೋರೆ? ಅವು ಯಾನು ಇವು ನೀರಿನ ಟ್ಯಾಂಕರ್ ಅವು ಇವು ಮಾಡಿಸ್ಯಾರ್ರಿ. ಅವು ಮಾಡಿಸೋರೆ. ಪಂಚಾಯತಿಯಲ್ಲೆಲ್ಲ ಯಾವ ರೀತಿ ಇದೆ ವ್ಯವಸ್ಥೆ, ಕೆಲಸ ಮಾಡ್ತಾವ್ರ ಪಂಚಾಯತಿಯವರು ಮಾಡ್ತಾರಲ್ಲ. ಈಗ ನಿಮ್ಮ ಊರಲ್ಲಿ ಏನೇನು ಸಮಸ್ಯೆ ಉಳಿದಿದೆ? ಈಗೇನು ಉಳಿದಿಲ್ಲರಿ, ನಾನು ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡಿದಾರೆ. ಈಗ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ, ಇನ್ನೂ ಏನು ಕೆಲಸ ಉಳಿದಿಲ್ಲ. ಇನ್ನೂ ಏನು ನಡೆದೈತ್ರಿ ಹಂಗ ಸಣ್ಣಗೆ ಸಣ್ಣ ಮಾಡ್ಯಾರ್ರಿ. ಹಾಂ, ಈ ಪಂಚಾಯತಿಯವರು ಮತ್ತೊಂದು ಹೊಸ ಪಂಚಾಯತಿ ಕಟ್ಸ್ಯಾರ್ರಿ. ಮ್ಯಾಗ ಪಂಚಾಯತಿ ಮ್ಯಾಗ ಮತ್ತೆ ಮ್ಯಾಗ ಮಾಡ್ಯಾರ್ರಿ. ಇಷ್ಟು ಮಾಡ್ಯಾರ. ಖಂಡಿತ. ನಿಮಗೆ ಶಾಸಕರು ಏನೇನು ಕೆಲಸ ಮಾಡಿದ್ದಾರೆ ನಿಮ್ಮ ಊರಲ್ಲಿ? ಶಾಸಕರು ಇನ್ನೂ ಏನು ಮಾಡಿಲ್ಲರಿ, ಬಂದ 6 ತಿಂಗಳದಾಗ ಅವರು ಇದನ್ನು ಮಾಡ್ಯಾರಲ್ಲ, ಮತ್ತೆ ಇನ್ನೇನು ಮಾಡ್ತಾರ್ರಿ ಅವ್ರು? ಮತ್ತೆ ರಿಎಲೆಕ್ಷನ್ ಇಲ್ಲಿ. ಹ್ಞೂ. ಓಕೆ, ಖಂಡಿತ. ಮತ್ತೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಜನರಿಗೆ? ಏನು ಹೇಳ್ತೀರಲ್ಲ, ಎಲ್ಲ ಬಡವ್ರ ಬಗ್ಗೆ ಎಲ್ಲರನ್ನೂ ಗೊಳೆ ಮಾಡ್ಕೊಂಡು ನಾವು ಇದನ್ನು ಮಾಡ್ಕೊತ ಹೋಗ್ತೀವಿ ರೀ. ಹೋಗ್ತೀರಾ? ಖಂಡಿತ. ನಿಮ್ಮ ಒಂದು ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.